ನಿಮ್ಮ ಪುಸ್ತಕದಲ್ಲಾಗಲಿ, ನೀವು ನಮ್ಮ ಸಂದರ್ಶನಗಳಲ್ಲಾಗಲಿ, ಈ ಪ್ರಕಾಶಕ ವೃತ್ತಿ ಅಥವಾ ಮಳಿಗೆ ಅಥವಾ ಲೇಖನ ಅಥವಾ ಲೇಖಕನಾಗಿ ಮತ್ತು ನಿರ್ಮಾಪಕರಾಗಿ, ಎಲ್ಲಿ ಕೂಡ ನಿಮಗೆ ನಿರೀಕ್ಷೆ ಮಟ್ಟದಲ್ಲಿ ಪ್ರೋತ್ಸಾಹ ಸಿಗಲಿಲ್ಲ ಅಂತ ಹೇಳುವಂಥ ಒಂದು ವ್ಯಥೆಯನ್ನು ನೀವು ವ್ಯಕ್ತಪಡಿಸಿದ್ರಿ ಅದನ್ನು. ಅದನ್ನು ಈಗ ಇನ್ನೇನಾದರೂ ಮನಸ್ಸಿನಲ್ಲಿ ನೀವು ಹೇಳಬೇಕು ಅಂತ ಇದ್ದರೆ ಈಗಲೇ ಎಲ್ಲ ಹೊರಗಾಕ್ಬಿಡಿ. ಅಲ್ಲ, ಸಾಕಷ್ಟು ಇದೆ. ಹೌದು, ಸಾಕಷ್ಟು ಇದೆ. ನನಗೆ ಈ ಪುಸ್ತಕ ಮಾರಾಟದ ಕ್ಷೇತ್ರದಲ್ಲಿ, ಪುಸ್ತಕ ಪ್ರಕಾಶನ ಈ ಕ್ಷೇತ್ರದಲ್ಲಿ ಸಾಕಷ್ಟು ಖುಷಿ ಕೊಟ್ಟಿರೋ ವಿಷಯಗಳು ತುಂಬ ಇದ್ದಾವೆ. ಅದೇ ಥರ ಪ್ರೋತ್ಸಾಹ ಸಿಗದೇ ಇರೋ ಥರ ಮತ್ತು ನಿರಾಶೆ ಉಂಟು ಮಾಡೋ ಥರ, ಮಾಡಬೇಡ ಒಂಥರ ಇದನ್ನ ಅಗತ್ಯ ಇಲ್ಲ ಅನ್ನೋ ಥರ ಮಾತಾಡಿರೋರು ಕೂಡ ತುಂಬ ಜನ ಇದ್ದಾರೆ. ನಮಗೆ ಪುಸ್ತಕನ ಯಾರೇ ಪಬ್ಲಿಷ್ ಮಾಡಿರಲಿ, ಯಾರೇ ಪಬ್ಲಿಷ್ ಮಾಡಿರಲಿ, ಇನ್ಯಾರು ಈಗ ನೀವು ಹೇಳಿರ್ತಾರ ಪುಸ್ತಕ ನನಗೆ ಇಷ್ಟ ಆಗಿಲ್ಲ ಅಂದರೂ ನಿಮ್ಗೆ ಇಷ್ಟ ಆಗ್ಬೋದು ಯಾವುದೋ ಪುಸ್ತಕ. ಸೊ ಪುಸ್ತಕ ಕೇಳಿದವನಿಗೆ ಪುಸ್ತಕ ತಲುಪಿಸ್ಬೇಕು ಫಸ್ಟು. ಆ ವ್ಯವಸ್ಥೆ ನಮ್ಮಲ್ಲಿ ಏನಾಗಿದೆ ಅಂದರೆ, ಪ್ರಕಾಶನ ನಮ್ಮ ಕನ್ನಡ ಪ್ರಕಾಶಕರಲ್ಲಿ ಎಲ್ಲರೂ ಆ ಥರ ಇಲ್ಲ, ಕೆಲವೊಬ್ಬರು ಪುಸ್ತಕ ಬೇಕಾದರೆ ನಮ್ಮ ಹತ್ರ ಬಂದು ತೊಗೊಳ್ತಾರೆ ಬಿಡಿ, ನೀವು ಅಲ್ಲಿ ಹಾಕ್ಬೇಡಿ, ಆನ್ಲೈನಲ್ಲಿ ಹಾಕ್ಬೇಡಿ, ಅಮೆಝಾನಲ್ಲಿ ಹಾಕ್ಬೇಡಿ, ಅಲ್ಲಿ ಯಾಕೆ ಹಾಕಿದ್ದೀರಾ, ಫ್ಲಿಪ್ಕಾರ್ಟಲ್ಲಿ ಯಾಕೆ ಹಾಕಿದ್ದೀರಾ, ನೀವು ನಮ್ಮ ಹತ್ರನೇ ಬಂದು ತೊಗೊಂಡ್ಲಿ ಅವರು. ಬೇರೆ ಬೇರೆ ಕಾರಣಗಳಿಗೋಸ್ಕರ ಒಬ್ಬೊಬ್ಬರು ಪುಸ್ತಕ ಕೊಡಲ್ಲ. ನಮ್ಮ ಪುಸ್ತಕ ನಮ್ಮದು ತುಂಬ ತುಂಬ ಹೈ ವ್ಯಾಲ್ಯೂ ಪುಸ್ತಕಗಳು, ನಿಮ್ಮ ಕೈಯಲ್ಲಿ ಮಾರಾಟ ಮಾಡೋಕ್ಕಾಗಲ್ಲ, ಪುಸ್ತಕ ಕೊಡಲ್ಲ. ಕೆಲವೊಬ್ಬರು ಪುಸ್ತಕಗಳು ತೊಗೊಳ್ಬೇಕು ಅಂತ ಹೋದಾಗ ಯಾವ ಥರ ಸಮಸ್ಯೆ ಅಂತ ಹೇಳಿದ್ರೆ, ಇದು ಒಟ್ಟಿಗೆ 100 ಕಾಪಿ ತೊಗೊಳ್ಳಿ, 10 ಕಾಪಿ ಕೊಡೋಕ್ಕಾಗಲ್ಲ. ನಾವು ಆ ಲೇಖಕರದ್ದು 10 ಪುಸ್ತಕ ಇರುತ್ತೆ, 100 ಕಾಪಿ ತೊಗೊಬೇಕಂತೆ. 100 ಕಾಪಿ 10 ಪುಸ್ತಕ ಅಂದರೆ 1000 ಕಾಪಿ, 1000 ಕಾಪಿ ತೊಗೊಂಬಂಡು ನಾನು ಎಲ್ಲಿ ಇಟ್ಕೊಂಡ್ಲಿ? ಅಂಗಡಿ ದೊಡ್ಡದು ಮಾಡ್ತಾ 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 ಹೋಗಬೇಕು. ಎಷ್ಟು ಅಂತ ದೊಡ್ಡ ಅಂಗಡಿ ತೊಗೊಂಡು ಎಷ್ಟು ದೊಡ್ಡ ಬಾಡಿಗೆ ಕೊಡೋಕ್ಕಾಗುತ್ತೆ? 1000 ಕಾಪಿ ತೊಗೊಂಬಂದು ಇಟ್ಕೊಬೇಕು. ಮತ್ತು ಅವ್ರಿಗೆ ಅಡ್ವಾನ್ಸ್ ಆಗಿ ನೀವು ಅಡ್ವಾನ್ಸ್ ಆಗಿ ಪೇಮೆಂಟ್ ಇವತ್ತಿನ ದಿವಸ ಪುಸ್ತಕ ಬೇಕಾದ್ರೆ ಇವತ್ತೇ ದುಡ್ಡು ಕೊಡಬೇಕು. ನಿಮಗೆ ಯಾವುದೋ ಒಂದು ಕ್ರೆಡಿಟ್ ಪೀರಿಯಡ್ ಅನ್ನೋದು ಕೊಡಲ್ಲ. 30 ದಿವಸ 45 ದಿವಸ ಸ್ಟ್ಯಾಂಡರ್ಡ್ ಕ್ರೆಡಿಟ್ ಪೀರಿಯಡ್ ಅಂತ ಏನಿರುತ್ತೆ ರೀಟೇಲ್ಗೆ, ಕೊಡೋಕ್ಕೆ ರೆಡಿ ಇರಲ್ಲ. ಎಷ್ಟೋ ಲೇಖಕರು ಕೊಡೋಕ್ಕೆ ರೆಡಿ ಇರಲ್ಲ, ಪುಸ್ತಕ ಪ್ರಕಾಶಕರು ಕೊಡೋದಿಲ್ಲ. ನಾವು ಕೊಟ್ಟು ತರಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟು ಅಂತ ತರಲಿ ಬಂಡವಾಳ? ಹೌದು, ನನ್ನಲ್ಲೂ ನನಗೊಂದು ಲಿಮಿಟ್ ಅಂತಿದೆ. ನಾನು ಅಮೆರಿಕಾಯಿಂದ ವಾಪಸ್ ಬಂದಾಗ ಕೈಯಲ್ಲಿ ಸೇವಿಂಗ್ಸ್ ಅಂತ ಉಟ್ಕೊಂಬಂದಿದ್ದು 10 ಲಕ್ಷ ರೂಪಾಯಿ. 10 ಲಕ್ಷ ರೂಪಾಯಿ ಯಾವ ಮೂಲೆಗೂ ಸಾಲಲ್ಲ. ಸಾಲಲ್ಲ. ಹೌದು ಹೌದು. ಕನ್ನಡದಲ್ಲಿ ಪ್ರತಿ ವಾರ 100 ಪುಸ್ತಕ ಬಿಡುತ್ತೆ. ವೆಚ್ಚ ಅಂತ ಹೇಳುವಂಥದ್ದು ಇದು ನಿರಂತರ ಅಲ್ವಾ? ನಿರಂತರ. ಹೌದು ಹೌದು. ನೋಡಿ, ಆವರೇಜ್ ಕನ್ನಡದಲ್ಲಿ 100 ಪುಸ್ತಕ ಬಿಡುಗಡೆ ಆಗುತ್ತೆ ಪ್ರತಿ ವಾರ. ಈಗಲೂ ಕೂಡ ಈಗಲೂ 100 ಪುಸ್ತಕ ಬಿಡುಗಡೆ. ಆದರೆ 100 ಪುಸ್ತಕನೂ ತರಿಸೋಕ್ಕಾಗಲ್ಲ, ನಾವು ತರಿಸೋವಂಥದ್ದು ಪುಸ್ತಕಗಳು ಇರಲ್ಲ. ಅದರಲ್ಲಿ ಒಂದು 10 ಪುಸ್ತಕ ಆದರೂ ತರಿಸ್ಬೇಕು, ಹೊಸ ಪುಸ್ತಕಗಳು. ಏನಕ್ಕೆ ನಾವು ಮಳಿಗೆ ನಡೆಸ್ತಾ ಇದ್ದೀವಿ ಅಂದರೆ ಹೊಸ ಪುಸ್ತಕ ಕೇಳ್ಕೊಂಡು ಬಂದೇ ಬರ್ತಾರೆ. ಈ ವಾರ ಬಿಡುಗಡೆ ಆಗಿದೆ ಅಂದರೆ ಬರೋ ವಾರ ಬರ್ತಾರೆ. ಸೊ ಹೊಸ ಪುಸ್ತಕ ತರಿಸ್ಲೇಬೇಕು, 10 ಹೊಸ ಪುಸ್ತಕ. ಆ 10 ಹೊಸ ಪುಸ್ತಕ ತರಿಸಿದ ತಕ್ಷಣ ಹಳೆ ಪುಸ್ತಕ ಎಲ್ಲ ಸ್ಟಾಪ್ ಮಾಡೋಕ್ಕಾಗಲ್ಲ. ಹಳೆ ಪುಸ್ತಕ ಇಡಬೇಕು. ಹೊಸ ಪುಸ್ತಕ ಬಂತು ಅಂದ್ರೆ ಭೈರಪ್ಪ ಪುಸ್ತಕ, ಕುವೆಂಪು ಪುಸ್ತಕ ತರಿಸಲ್ಲ ಅಂತ ನಿಲ್ಸಕ್ ಆಗಲ್ಲ. ಅದು ಬೇಕು. ಈ 10 ಪುಸ್ತಕ ಸೇರಿಸಬೇಕು, ಬರೋ ವಾರ ಇನ್ನೂ 10 ಪುಸ್ತಕ ಆ್ಯಡ್ ಆಗುತ್ತೆ. ಸೊ ಈ ತಿಂಗಳು ನನಗೆ ಇರೋ ಬಂಡವಾಳ ನೆಕ್ಸ್ಟ್ ತಿಂಗಳು ಮತ್ತೆ ಜಾಸ್ತಿ ಆಗುತ್ತೆ. ಸೊ ನಾನು ಎಷ್ಟು ಅಂತ ತರಲಿ ಬಂಡವಾಳ? ಸೊ ಈ ಅಂಗಡಿ ಹೆಂಗಾಯ್ತು ಅಂದ್ರೆ ಪರಿಸ್ಥಿತಿ, ಶುರು ಮಾಡಿದ್ದೀನಿ, ಇದನ್ನು ಬೆಳೆಸಬೇಕು ಬೆಳೆಸಬೇಕು, ನಿಲ್ಲಿಸಬಾರ್ದು, ಇದು ಇನ್ನೂ ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿದ್ರೆ ನಾನು ಇನ್ನೊಂದು ಕಡೆಯಿಂದ ದುಡ್ಡು ತರಲಿ, ಸಾಲ ತರಬೇಕು, ಇನ್ನೊಂದು ಮಾಡಬೇಕು. ನಾನು ಏನು ದುಡಿಮೆ ಅಂತ ಮಾಡ್ಕೊಂಡಿದ್ನೋ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಇರಬೇಕಾದ್ರೆ 15 ವರ್ಷ ಒಂದಷ್ಟು ಸೇವಿಂಗ್ಸ್ನೆಲ್ಲ ಕಳ್ಕೊಬೇಕಾಯ್ತು. ನನ್ನ ಹತ್ರ ಇದ್ದಿದ್ದು ಒಂದು ಸೈಟು ಮನೆ ಎಲ್ಲ ಸುಮಾರು ಮಾರಬೇಕಾಯ್ತು. ಏನಕ್ಕೆ ಅಂತ ಹೇಳಿದ್ರೆ ಯಾವುದೋ ಒಂದು ಶುರು ಮಾಡಿದ್ದನ್ನ ಅರ್ಧದಲ್ಲಿ ಬಿಡೋಕ್ಕೆ ನನಗೆ ಇಷ್ಟ ಇಲ್ಲ. ಅದೆಷ್ಟು ಕಷ್ಟ ಆದರೂ ಮುಗಿಸ್ಲೇಬೇಕು ಅನ್ನೋದು ನಂದಿದ್ದು. ಸೊ ಅದನ್ನು ಆಯಿತು, ಒಂದಷ್ಟು ಕಳ್ಕೊಳ್ಳೋಕ್ಕೂ ರೆಡಿ ಇದ್ದೀನಿ. ಕಳ್ಕೊಂಡು ಇಲ್ಲೇನೋ ಮಾಡ್ತಾ ಇದ್ದೀನಿ, ಮಳಿಗೆನ ಮುಂದುವರಿಸ್ಬೇಕು, ಅದು ನಿಲ್ಲಿಸಬಾರ್ದು ಅಂತ ಮಾಡ್ತಾ ಇದ್ರೆ ಅದೇ ಥರ ಸಹಕಾರ ನಮಗೆ ಒಂದು ಸರ್ಕಾರದಿಂದ ಆಗಲಿ ಅಥವಾ ಇನ್ನೊಂದು ಪ್ರಕಾಶಕರಿಂದ ಆಗಲಿ, ಎಲ್ಲ ಪ್ರಕಾಶಕರು, ಕೆಲವೊಬ್ಬರು ಪ್ರಕಾಶಕರು ತುಂಬ ಸಹಾಯ ಮಾಡಿದ್ದಾರೆ, ಇಲ್ಲ ಅಂತ ಹೇಳಬಾರ್ದು, ಮಾಡಿದ್ದಾರೆ. ಬಟ್ ಮೆಜಾರಿಟಿ ಕೊಡಲ್ಲ, ನೀವು ಪುಸ್ತಕ ತೊಗೊಂಡು ಹೋಗ್ಬಿಟ್ರೆ ಈಗಲೇ ಕೊಟ್ಬಿಡಿ, ಕ್ಯಾಶ್ ಕೊಟ್ಟು ತೊಗೊಂಡೋಗಿ ಅಂತ ಹೇಳ್ತಾರೆ. ಸೊ ಅದು ತರಲೇಬೇಕಾಗುತ್ತೆ. ಒಂದು ಕಡೆಗೆ 3%, 4%, 5%ಗೆ ಬಡ್ಡಿ ಕೊಟ್ಟು ತರಲೇಬೇಕು, ತಂದಿಟ್ಕೊಬೇಕು, ಅಂಗಡಿನಲ್ಲಿ ಜಾಗ ತುಂಬಿಸ್ಕೊಬೇಕು, ಇರೋ ಅಂಗಡಿ ಜಾಗ ಸಾಕಾಗಲ್ಲ. ಒಬ್ಬೊಬ್ಬ ಯಾರೋ ಬರ್ತಾರೆ ಗ್ರಾಹಕರು, ಏನು ಸರ್ ಎಲ್ಲ ಇಷ್ಟೊಂದು ತುಂಬಿಸ್ಬಿಟ್ಟಿದ್ದೀರಾ ಅಂತಾರೆ. ಅವ್ರಿಗೆ ಅದರಿಂದ ಇರೋ ಕತೆ ಗೊತ್ತಿಲ್ಲ, ಯಾಕೆ ತರಿಸಿದ್ದೀವಿ, ಏನು ಸಮಸ್ಯೆ ಅದು ಗೊತ್ತಿಲ್ಲ, ಅದನ್ನು ನಾವು ಹೇಳೋದಕ್ಕೂ ಆಗಲ್ಲ ಎಲ್ರಿಗೂ. ಹೌದು, ಆ ಥರ. ಮತ್ತು ಇನ್ನೊಂದು ಸಮಸ್ಯೆ ಏನಂದರೆ, ನಮಗೆ
ಪುಸ್ತಕಗಳು ತರಿಸಿದ ಮೇಲೆ ಎಷ್ಟೊಂದು ನಮಗೆ ಕೆಲವೊಂದು ವ್ಯಾಪಾರ ಆಗುತ್ತೆ ಅಂತ ತರಿಸ್ತೀವಿ, ಕೆಲವೊಂದು ಮಾರಾಟ ಆಗಲ್ಲ, ಕೆಲವೊಂದು ಉಳ್ಕೊಂಡ್ಬಿಡುತ್ತೆ. ಸೊ ಅದು ವಾಪಸ್ ತಗೊಳ್ಳೋದಕ್ಕೆ. ಬಟ್ ಯಾರೋ ಬಂದಾಗ, ಯಾರೋ ಗ್ರಾಹಕರು ಒಂದು 10 ಪುಸ್ತಕ ಬೇಕು ಅಂತ ಬಂದಾಗ, ಅಟ್ಲೀಸ್ಟ್ ಅವ್ರಿಗೆ ನಮ್ಗೆ ಒಂದು 7 ಪುಸ್ತಕ ಸಿಗೋ ತರ ಇರ್ಬೇಕು ಅಂಗಡಿಯಿಂದ. 10 ಪುಸ್ತಕನ ಸಿಗಲ್ಲ, ಕೊಡಕ್ ಆಗಲ್ಲ, ಸ್ಟಾಕ್ ಅಲ್ಲಿ ಇಟ್ಕೊಂಡಕ್ ಆಗಲ್ಲ, ಏನೋ ಕಾರಣಕ್ಕೆ ಇರಲ್ಲ. 7 ಪುಸ್ತಕ ಕೊಡೋ ತರ ಇರಬೇಕು. ಸೊ ಈ ತರ ಎಲ್ಲ ಚಾಲೆಂಜಸ್ ಇದ್ದಾಗ ನಮಗೊಂದಷ್ಟು ತೊಂದರೆಗಳು, ಬಿಸ್ನೆಸ್ ಎಲ್ಲಾ ಬಿಸ್ನೆಸ್ ಅಲ್ಲಿ ಇರೋ ತೊಂದರೆಗಳು ಇದರಲ್ಲೂ ಇದಾವೆ. ಅದ್ರ ಜೊತೆಗೆ ಇನ್ನೊಂದಷ್ಟು ಜಾಸ್ತಿ ಸಹಕಾರ ಆಗಲಿ, ಸರ್ಕಾರದಿಂದ ಆಗಲಿ ನಮಗೆ ಈವರೆಗೂ 1 ರೂಪಾಯಿ ಸಹಾಯ ಕೊಟ್ಟಿಲ್ಲ. ಕನ್ನಡ ಪುಸ್ತಕ ನಡೆಸ್ತಾ ಇದ್ದಾರೆ, ಕನ್ನಡ ಪುಸ್ತಕದ ಮಳಿಗೆ ನಡೆಸ್ತಾ ಇದ್ದಾರೆ ಅಂತ ಒಂದು ಯಾರೊಬ್ರು ಸರ್ಕಾರದಿಂದ ಮುಂದೆ ಬಂದು 1 ರೂಪಾಯಿ ಸಹಾಯ. ಯಾವ ರೀತಿಯ ಸಹಕಾರವನ್ನು ಬಯಸ್ತೀರಾ ನೀವು ಸರ್ಕಾರದ ವತಿಯಿಂದ? ಈಗ ಸರ್ಕಾರದ ವತಿಯಿಂದ ಈಗ ನೋಡಿ, ಕರ್ನಾಟಕದಲ್ಲಿ ಲೆಕ್ಕ ಹಾಕಿದ್ರೆ, ಕನ್ನಡ ಪುಸ್ತಕ ಮಾರಾಟ ಮಾಡೋರು ಅಂತ ಲೆಕ್ಕ ಹಾಕಿದ್ರೆ, ನಿಮ್ಗೊಂದು 25 ಅಂಗಡಿ ಮೇಲೆ ಸಿಗಲ್ಲ. ಅಷ್ಟೇನೆ ಇಡೀ ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ ಬುಕ್ ಸ್ಟೋರ್ಸ್ ಇದಾವೆ. ಬುಕ್ ಸ್ಟೋರ್ಸ್ ಏನಿದಾವೆ ಅಂತ ಹೇಳಿದ್ರೆ, ಅದು ಸ್ಟೇಷನರಿ ಶಾಪ್ಸ್ ಕಮ್ ಬುಕ್ ಸ್ಟೋರ್ಸ್. ಬುಕ್ ಸ್ಟೋರ್ ಅಂತ ಹೇಳಿದ್ರೆ ಅವರು ಸಿಲೆಬಸ್ ಬುಕ್ಸ್ ಮಾರ್ತಾರೆ, ಅಂದರೆ ಶಾಲಾ ಕಾಲೇಜು ಬುಕ್ಸ್ಗಳು ಮಾರ್ತಾರೆ. ಮೇನ್ ಕಾನ್ಸಂಟ್ರೇಷನ್ ಅದೇ ಇರುತ್ತೆ, ಪಠ್ಯಪುಸ್ತಕಗಳು ಮಾರ್ತಾರೆ, ಸ್ಟೇಷನರಿ ಮಾರ್ತಾರೆ. ಕೆಲವೊಂದು ಕನ್ನಡ ಪುಸ್ತಕಗಳು ಟಾಪ್ ಸೆಲ್ಲಿಂಗ್, ಒಂದು 100 ಪುಸ್ತಕ ಇಟ್ಕೊಂಡಿರ್ತಾರೆ. ಸೊ ಅದನ್ನ ಕನ್ನಡ ಪುಸ್ತಕ ಮಳಿಗೆ ಅಂತ ಹೇಳಕ್ಕಾಗಲ್ಲ. ನಿಮ್ಗೊಂದು 100 ಪುಸ್ತಕ ಕನ್ನಡ, 100-200 ಪುಸ್ತಕ ಇಟ್ಕೊಂಡಿರ್ತಾರೆ ಅಷ್ಟೇನೆ. ಸೊ ಕನ್ನಡ ಪುಸ್ತಕ ಮಾರಾಟ ಮಾಡೋರು ಅಂತ ಹೇಳಿದ್ರೆ ನಿಮ್ಗೆ ಲೆಕ್ಕ ಹಾಕ್ಬಿಡ್ಬೋದು. ಇಲ್ಲೇ ಇದಾವೆ ಹೆಸರು, ಸ್ವಪ್ನ, ನವ ಕರ್ನಾಟಕ, ಅಂಕಿತ, ನಮ್ಮ ಅಂಗಡಿ, ಇನ್ನೊಂದೆರಡು ಬೆಂಗಳೂರಲ್ಲಿ ಇನ್ನೊಂದು 4-5 ಅಂಗಡಿಗಳು ಇದಾವೆ. ಅದು ಬಿಟ್ಟರೆ ನಿಮಗೆ ದಾವಣಗೆರೆಯಲ್ಲಿ ಒಂದು ಅಂಗಡಿ, ಹುಬ್ಬಳ್ಳಿ ಧಾರವಾಡಲ್ಲಿ 1-2 ಅಂಗಡಿ, ಮಂಗಳೂರಲ್ಲಿ 1-2 ಅಂಗಡಿ, ಅದು ಸ್ವಪ್ನ ನವ ಕರ್ನಾಟಕ ಅವ್ರದ್ದೇ ಬೇರೆ ಬೇರೆ ಶಾಖೆಗಳಿದ್ದಾವೆ. ಸೊ ಎಲ್ಲ ಲೆಕ್ಕ ಹಾಕ್ಬಿಟ್ರು ಒಂದು 25 ಅಂಗಡಿ ಇಲ್ಲ ಕನ್ನಡ ಪುಸ್ತಕ ಮಾರಾಟ ಮಾಡೋದಕ್ಕೆ. ಸೊ ಸರ್ಕಾರದಲ್ಲಿ ಕನ್ನಡ ಪುಸ್ತಕ ಮಾರಾಟ ಮಾಡೋರಿಗೆ ಯಾವ ವ್ಯವಸ್ಥೆ ಇದೆ? ಒಂದು ಸರ್ಕಾರದಿಂದ ಸಿಗೋದು ಅಂತ ಹೇಳಿದ್ರೆ ಲೈಬ್ರರಿ, ಲೈಬ್ರರಿಯಿಂದ ಪರ್ಚೇಸ್ ಮಾಡ್ತಾರೆ ಪುಸ್ತಕಗಳು. ಅದು ಲೈಬ್ರರಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಲೈಬ್ರರಿಗೆ ಅಂತ ಪ್ರಕಟಣೆ ಮಾಡಿ ಸಪ್ಲೈ ಮಾಡೋದೇ ಒಂದು ದೊಡ್ಡ ಲಾಬಿ, ಅದು ಏನೋ ನಡೆಯುತ್ತೆ. ನಾನು ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಅದು ನಾನು ತಲೆನೂ ಕೆಡಿಸ್ಕೊಳಕ್ ಹೋಗಿಲ್ಲ. ನಾವೊಂದು ಪುಸ್ತಕ ಪಬ್ಲಿಷ್ ಅಂತ ಮಾಡಿದ್ರೆ ಅದು ಫಸ್ಟ್ ಜನಕ್ಕೆ ರೀಚ್ ಆಗಬೇಕು. ಹೌದು ಹೌದು, ಅದು ಪುಸ್ತಕ ಚೆನ್ನಾಗಿದೆ ಅಂತ ಹೇಳಿದಾಗ ಸರ್ಕಾರ ಮುಂದೆ ಬಂದು ಈ ಪುಸ್ತಕ ತುಂಬಾ ಚೆನ್ನಾಗಿದೆ, ಪಾಪ್ಯುಲರ್ ಆಗಿದೆ ಅಂತ ಈ ಪುಸ್ತಕ ನಾವು ತಗೊಂತೀವಿ ಅಂತ ಬರಬೇಕು. ಅದ್ರ ಬಿಟ್ಟು ನಾವು ಸರ್ಕಾರಕ್ಕೆ ಪುಸ್ತಕ ಕೊಡೋದಂತೆ, ಅವ್ರ ಅದನ್ನು ರಿವ್ಯೂ ಮಾಡೋದಂತೆ, ರಿವ್ಯೂ ಮಾಡಿದ ಮೇಲೆ ಆ ಪುಸ್ತಕ ಸೆಲೆಕ್ಷನ್ ಮಾಡೋದಕ್ಕೆ ಅಲ್ಲೋಗಿ ಏನೋ ಲಾಬಿ ಮಾಡಬೇಕು ಅಂತೆ, ನಾವು ಅದನ್ನು ತಗೊಳ್ಳಿ ನಮಗೆ ಅಂತ ಕಮಿಷನ್ ಕೊಡೋದಂತೆ. ಈ ವರ್ಷ ಪುಸ್ತಕ ಸಬ್ಮಿಟ್ ಮಾಡಿದ್ರೆ ಅವ್ರು ಸೆಲೆಕ್ಷನ್ ಮಾಡೋದಕ್ಕೆ 1 ವರ್ಷ, ಅಲ್ಲಿಂದ ಅವ್ರು ಅದಕ್ಕೆ ಆರ್ಡರ್ ಕೊಟ್ಟು ಪುಸ್ತಕ ಸಪ್ಲೈ ಮಾಡಿ ಅಷ್ಟು ಸಮಯ ಬೇಕಾಗುತ್ತೆ, ಪುಸ್ತಕದ ದುಡ್ಡು ವಾಪಸ್ ಬರೋಕ್ಕೆ 3 ವರ್ಷ. ಸೊ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ನೀವು ಆಗ ಒಂದು ಮಾತು ಹೇಳಿದ್ರಿ, ವಾರಕ್ಕೆ 100 ಪುಸ್ತಕಗಳಷ್ಟು ಪ್ರಕಟಣೆ ಆಗ್ತಾ ಇದೆ ಅಂತ ಹೇಳಿದ್ರೆ. ಹೌದು ಅಂತ ಹೇಳಿದ್ರೆ ಅದನ್ನ ನಾವು ಉದಯೋನ್ಮುಖ ಲೇಖಕರಿಗೆ ಇರುವಂತ ಒಂದು ಪ್ರೋತ್ಸಾಹ ಅಂತ ಅನ್ಕೊಳ್ಬೇಕು ಅಥವಾ ಏನಂತ ಅನ್ಕೊಳ್ಬೇಕು? ಅವರಿಗೆ ಅಷ್ಟು ಸುಲಭನಾ ಅದು ಒಂದು ಪುಸ್ತಕ ಪ್ರಕಟಣೆ ಮಾಡುವಂಥದ್ದು? ನೀವು ಕೇಳಿದ್ದ ಪ್ರಶ್ನೆಯಲ್ಲಿ ಅನಂತವರೇ 100 ಪುಸ್ತಕ ಅಂತ ಹೇಳಿದ್ನಲ್ಲ ನಾನು, 100 ಪುಸ್ತಕ ಪ್ರಕಟಣೆ ಆಗುತ್ತೆ, ಓದುಗರು ಎಲ್ಲಿದ್ದಾರೆ, ಇಷ್ಟು ಪುಸ್ತಕಗಳಿಗೆ ಇದ್ದಾರೆ, ಓದುಗರು ಇಲ್ಲ ಅಂತ ಒಂದು ಕಡೆ ಪುಸ್ತಕಗಳು ಇಷ್ಟು ಪ್ರಕಟಣೆ ಆಗ್ತಾ ಇದೆ ಅಂತ. ಹೌದು, ಉದಯೋನ್ಮುಖ ಲೇಖಕರಿಗೆ ಪ್ರೋತ್ಸಾಹ ಇಲ್ಲ ಅಂತ, ಪ್ರೋತ್ಸಾಹ ಇಲ್ಲ ಒಂದು ಕಡೆ, ಆದ್ರೂ ಕೂಡ ನೀವು ಪುಸ್ತಕ ಬರ್ತಾನೆ ಇದೆ ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ಇಲ್ಲಿ ನೋಡಿ ಏನಾಗುತ್ತೆ ಅಂದ್ರೆ, ಸುಮಾರು 70-80% ಪುಸ್ತಕಗಳು ತುಂಬಾ ಜನ ಲೈಬ್ರರಿಗೆ ಅಂತಾನೆ ಬರೀತಾರೆ, ಲೈಬ್ರರಿಗೆ ಪಬ್ಲಿಷಿಂಗ್ ಪಬ್ಲಿಷ್ ಮಾಡಿ ಲೈಬ್ರರಿಗೆ ಸಪ್ಲೈ ಮಾಡಿ ಅದರಿಂದ ದುಡ್ಡು ಮಾಡ್ಕೊಬೇಕು ಅಂತಾನೆ ಮಾಡ್ತಾರೆ. ಓದ್ಲಿ ಅಂತಲ್ಲ, ಓದ್ಲಿ ಅಂತಲ್ಲ, ಮತ್ತೆ ಸರ್ಕಾರದಿಂದ ತಲುಪುತ್ತೆ ಎಲ್ಲ ಲೈಬ್ರರಿಗೆ ಅನ್ನೋದು ಕೂಡ ಸುಳ್ಳು. ಏನಕ್ಕೆ ಅಂತ ಹೇಳಿದ್ರೆ, ನಾನು ಎಷ್ಟೋ ಲೈಬ್ರರಿಗಳನ್ನ ನೋಡಿದ್ದೀನಿ, ಪುಸ್ತಕಗಳು ತಗೊಂಡಿರೋ ಪರ್ಚೇಸ್ ಮಾಡಿರೋ ಪುಸ್ತಕಗಳು ಅವ್ರಿಗೆ ಇಟ್ಕೊಳ್ಳೋಕೆ ಜಾಗ ಇಲ್ದಿರೋ ಅಥವಾ ಏನು ವ್ಯವಸ್ಥೆನೋ ಗೊತ್ತಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆನೋ, ಆ ಗೋಣಿ ಚೀಲಗಳಲ್ಲಿ ತುಂಬಿ ಪುಸ್ತಕಗಳು ಲೈಬ್ರರಿಗಳಲ್ಲಿ ಹಂಗೆ ಇದೆ, ತುಂಬಿಟ್ಟಿದ್ದಾರೆ. ಅದನ್ನು ಶೆಲ್ಫಲ್ಲಿ ಹಾಕೋದಕ್ಕೆ ಅಥವಾ ಏನು ವ್ಯವಸ್ಥೆನೂ ಇಲ್ಲ, ಅಥವಾ ಬೇರೆ ಥರ ತಲುಪಿಸ್ಬೇಕು. ಯಾಕೆ ಇನ್ನೊಂದು ಏನು ಹೇಳಿದ್ರೆ, ಲೈಬ್ರರಿ ನೋಡಿ, ಇವತ್ತಿಗೂ ಲೈಬ್ರರಿಗಳು ಎಷ್ಟಿದೆಯೋ ಕರ್ನಾಟಕದಲ್ಲಿ ಅಷ್ಟೇ ಇದೆ ಸರ್ಕಾರದ ಲೈಬ್ರರಿಗಳು. ಒಂದು ಹೊಸ ಬಡಾವಣೆ ಆದರೆ ಅಲ್ಲೊಂದು ಸಣ್ಣ ಲೈಬ್ರರಿ ಬರಬೇಕು. ಹೌದು, ಪ್ರತಿಯೊಂದು ಬಡಾವಣೆಗೆ ಅಥವಾ ಬೇಡ, ಒಂದು ಸುತ್ತಮುತ್ತಲಿನ ಒಂದು 5 ಬಡಾವಣೆ ಸೇರಿಸಿ ಒಂದು ಲೈಬ್ರರಿ ಬರಬೇಕು. ಇಲ್ಲಿಯಾ? ಇಲ್ಲ. ಇವತ್ತಿಗೆ ಹೊಸ ಲೈಬ್ರರಿ, ಸರ್ಕಾರದ ಲೈಬ್ರರಿಗಳು ಎಲ್ಲೂ ನಿಮಗೆ ಹೊಸದಾಗಿ ಕಾಣಿಸೋಕೆ ಸಾಧ್ಯನೇ ಇಲ್ಲ. ಎಲ್ಲೆಲ್ಲಿ ಹಳೇದಿದೆಯೋ, ಜಯನಗರ ದಕ್ಷಿಣದಲ್ಲಿ ಒಂದಿದೆ, ಇನ್ನೊಂದು ಕಡೆ ಸೆಂಟ್ರಲ್ ಲೈಬ್ರರಿ ಒಂದಿದೆ ವಿಜಯನಗರಲ್ಲಿ, ಎಲ್ಲೆಲ್ಲಿದೆಯೋ ಅಲ್ಲಲ್ಲೇ ಅಷ್ಟೇ ಇದೆಯೋ ಹೊರತು ಹೊಸ ಲೈಬ್ರರಿಗಳಿಲ್ಲ. ಏನು ಕಾರಣ ಇರ್ಬೋದು ಅದಕ್ಕೆ? ಮತ್ತೆ ಸರ್ಕಾರದ ಇದರ ಬಗ್ಗೆ ನಿರಾಸಕ್ತಿ, ಪುಸ್ತಕ ತಗೊಳ್ಬೇಕಷ್ಟೇ, ಅದನ್ನು ತಲುಪಿಸ್ಬೇಕನ್ನೋ ಆಸಕ್ತಿ ಯಾರಿಗೂ ಇರಲ್ಲ. ಅಲ್ಲಿ ಲೈಬ್ರರಿಗೆ, ಡಿಪಾರ್ಟ್ಮೆಂಟ್ಗೆ ಅಂತ ಒಂದಷ್ಟು ಫಂಡ್ಸ್ ಅಲೋಕೇಟ್ ಆಗಿರುತ್ತೆ, ಆ ಫಂಡ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದಕ್ಕೆ ವ್ಯವಸ್ಥಿತವಾದ ಒಂದು ಜಾಲ ಇದೆ, ತಗೊಳ್ಳೋರು ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾರೆ, ಅದು ಸದುಪಯೋಗ ತುಂಬ ಚೆನ್ನಾಗಿ ಮಾಡ್ಕೊಳ್ತಾರೆ, ಪುಸ್ತಕ ಪ್ರಿಂಟ್ ಮಾಡ್ತಾರೆ, ಕೊಡ್ತಾರೆ. ಅದು ಏನೋ, ಅದೊಂದು ನನಗೆ ಅದ್ರ ಬಗ್ಗೆ
ಮಾತಾಡೋಕ್ಕೂ ಕೂಡ ಬೇಸರ. ಏನಕ್ಕೆ ಅಂತ ಹೇಳಿದ್ರೆ ನನಗೂ ಸುಮಾರು ಅನುಭವ ಆಗಿದೆ. ಪುಸ್ತಕ ಪಬ್ಲಿಷ್ ಮಾಡಿ ನಾವು ವರ್ಷಕ್ಕೆ ಜಾಸ್ತಿ ಮಾಡಲ್ಲ, ವರ್ಷಕ್ಕೆ ನಾವು ಮಾಡಿದ್ರೆ ಒಂದು 10 ಪುಸ್ತಕದ ಮೇಲೆ ಮಾಡಲ್ಲ, ಸೆಲೆಕ್ಟ್ ಮಾಡಿ ಮಾಡ್ತೀವಿ. ಆ 10 ಪುಸ್ತಕ ಸಬ್ಮಿಟ್ ಮಾಡಿದಾಗ ಒಂದು ವರ್ಷ ಲೈಬ್ರರಿಯವರು ಒಂದು ಪುಸ್ತಕನ ತಗೊಂಡಿಲ್ಲ. ನಾನು ಹೋಗಿ ಲೈಬ್ರರಿನಲ್ಲಿ ಯಾಕೆ ತಗೊಂಡಿಲ್ಲ ಅಂತ ಕೇಳಿದ್ರೆ ನಿರ್ದೇಶಕರಿಗೆ, ಸರ್ ನೀವು ಒಂದು RTEನಲ್ಲಿ ಅರ್ಜಿ ಹಾಕಿ, ನಿಮಗೆ ಯಾಕೆ ತಗೊಂಡಿಲ್ಲ ಅಂತ ಕಾರಣ ಕೊಡ್ತೀವಿ ಅಂತ ಹೇಳಿದ್ರು. RTEನಲ್ಲಿ ಅರ್ಜಿ ಹಾಕೋದಕ್ಕೆ ಏನು ಪ್ರೊಸೀಜರ್ ಅಂತ ಹೇಳಿದ್ರೆ, ಪೋಸ್ಟ್ ಆಫೀಸ್ಗೆ ಹೋಗಿ 10 ರೂಪಾಯಿದು ಪೋಸ್ಟಲ್ ಆರ್ಡರ್ ಅಂತ ತಗೊಬೇಕು. ಆ 10 ರೂಪಾಯಿ ಕೊಟ್ಟು ಅದು ಪ್ರೊಸೀಜರ್. ನಾನು ಜಯನಗರ ಪೋಸ್ಟ್ ಆಫೀಸಿಗೆ ಬಂದು ಆ ಪೋಸ್ಟಲ್ ಆರ್ಡರ್ ಕೊಡಿ ಅಂತ ಕೇಳಿದ್ರೆ, ಪೋಸ್ಟ್ ಆಫೀಸರು ಪೋಸ್ಟಲ್ ಆರ್ಡರ್ ಅನ್ನೋದು ಏನು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಸರ್ ನಾನು ಆವತ್ತಿಗೆ ಅಲ್ಲಿ ಈ ಪೋಸ್ಟಲ್ ಆರ್ಡರ್ ತಗೊಂಡು RTEನಲ್ಲಿ ಹೋಗಿ ಅಪ್ಲೈ ಮಾಡಿ ನನ್ನ ಪುಸ್ತಕ ಯಾಕೆ ರಿಜೆಕ್ಟ್ ಆಯಿತು ಅನ್ನೋದನ್ನು ಕೇಳೋದನ್ನ ಬಿಟ್ಟೇ ಬಿಟ್ಟೆ. ಅದಾದಮೇಲೆ ಅಲ್ಲಿನ ಡೈರೆಕ್ಟ್ರು ಫೋನ್ ಮಾಡಿದ್ರು, ನೀವು ಬರಲಿಲ್ಲ, ಮಾತಾಡಕ್ಕೆ ಬರಲಿಲ್ಲ ನೀವು ಅಂತ ಹೇಳಿದ್ರು. ನಾನು ಬರೋದಿಲ್ಲ ಸ್ವಾಮಿ, ನಾನು ಪುಸ್ತಕ ಸಬ್ಮಿಟ್ ಮಾಡಲ್ಲ, ನೀವು ತಗೊಳ್ಳೋದಿಲ್ಲ ಅಂತಲೂ ಗೊತ್ತು, ಅದಕ್ಕೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ಬೇಡ ನನಗೆ, ಪುಸ್ತಕ ಚೆನ್ನಾಗಿದೆಯಾ ಬೇಕಾದವ್ರು ತಗೊಳ್ತಾರೆ ನೇರವಾಗಿ, ಬಿಟ್ಟುಬಿಟ್ಟೆ. ಬಟ್ ಅದು ಸಪ್ಲೈ ಮಾಡೋರು ಮಾಡ್ತಾರೆ, ಅದರಿಂದ ಸರ್ಕಾರದ ಹಣ ಪೋಲಾಗ್ತಾ ಇದೆಯೋ ಅಥವಾ ಒಳ್ಳೆ ಕಾರಣಕ್ಕೆ ವಿನಿಯೋಗ ಆಗ್ತಾ ಇದೆಯೋ ಗೊತ್ತಿಲ್ಲ. ತಲುಪದಿಯಾ ಜನಕ್ಕೆ, ಕೊನೆಗೆ ಜನಕ್ಕೆ ತಲುಪಿದೆಯಾ ಅದು ಉದ್ದೇಶ, ಅದು ವ್ಯವಸ್ಥೆ ನನಗೂ ಅದ್ರ ಬಗ್ಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಒಂಥರ ಸರ್ಕಾರದಿಂದ ಸೌಲಭ್ಯ ಇದೆ, ಆದರೆ ಅದು ದುರುಪಯೋಗ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಅಂತ ನಮಗೆ ಅರ್ಥ ಆಗ್ತಾ ಇದೆ ಅಲ್ವಾ? ಹೌದು. ಮತ್ತೆ ನನಗೆ ಇದು ಅರ್ಥ ಆಗದ ಮಾತು ಲಕ್ಷ್ಮಿಕಾಂತ್ ಅವರೇ, ಈಗೆಲ್ಲ ಇರುವಾಗ ನೋಡಿ, ನಮಗೆ ಬೇರೆ ಯಾವುದೇ ರಾಜ್ಯಗಳಲ್ಲಿ ಇಲ್ಲದಿರುವಂತಹ ಒಂದು ಸರ್ಕಾರಿ ಸಂಸ್ಥೆಗಳಿದ್ದಾವೆ, ಅಂದ್ರೆ ಕನ್ನಡ ಪೋಷಕ ಸಂಸ್ಥೆಗಳು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಯಾವ್ದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ರಕ್ಷಣಾ ವೇದಿಕೆ ಅಂತ ಬೇರೆ ಇದೆ, ಜಯ ಕರ್ನಾಟಕ ಅಂತ ಇದೆ, ಜಯ ಕರ್ನಾಟಕದಿಂದ ಅನೇಕ ಸಂಸ್ಥೆಗಳಿದ್ದಾವೆ. ಇಷ್ಟೆಲ್ಲ ನಮಗೆ ಪೋಷಕರಿದ್ದಾರೆ, ರಕ್ಷಣೆ ಕೊಡುವವರಿದ್ದಾರೆ, ಬೇರೆ ಯಾವುದರ ರಾಜ್ಯದಲ್ಲೂ ನನಗೆ ಗೊತ್ತಿದ್ದಾಗೆ ಇಷ್ಟು ಸಂಸ್ಥೆಗಳಲ್ಲೂ ಇಲ್ಲ. ಆದರೂ ಕೂಡ ನಮ್ಮ ಕನ್ನಡದ ಸ್ಥಿತಿ, ಕನ್ನಡದ ಸಾಹಿತ್ಯದ ಸ್ಥಿತಿ ಯಾಕೆ ಹೀಗೆ, ಈ ದುರುಪಯೋಗ ಅವರ ಕಣ್ಣಿಗೆ ಬೀಳ್ತಾ ಇಲ್ವಾ? ಇಲ್ಲ ನೋಡಿ, ನನಗೆ ಇನ್ನೊಂದು ಅನುಭವ ಇದ್ರ ಬಗ್ಗೆ ಆಗಿದ್ದು, ಮೈಸೂರಿನಲ್ಲಿ CIL ಅಂತಿದೆ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್, ಭಾರತೀಯ ಭಾಷಾ ಸಂಸ್ಥಾನ. ಇವರು ಕನ್ನಡದ ಬಗ್ಗೆ ಒಂದು ಸಾಕಷ್ಟು ಸಾಕ್ಷ್ಯಚಿತ್ರಗಳನ್ನ ಮಾಡಿ ಅವರು ಇಟ್ಕೊಂಡಿದ್ದಾರೆ. ನಾವು ಅದರ ಹಕ್ಕುಗಳನ್ನ ಅವರಿಂದ ತಗೊಂಡು ಅದರ DVD ಮಾಡಿ ಆ DVDನ ಎಲ್ಲ ಕಡೆ ತಲುಪಿಸ್ಬೇಕು. ಅಂದ್ರೆ ಅದು ಆ DVDಗಳು 105 ವಿಷಯಗಳು ಕರ್ನಾಟಕದ ಬಗ್ಗೆ, ವ್ಯಕ್ತಿ ಪರಿಚಯ, ಸ್ಥಳನಾಮಗಳು, ವ್ಯಕ್ತಿನಾಮಗಳು, ವ್ಯಕ್ತಿಗಳ ಪರಿಚಯ, ಕೊಡವ ಭಾಷೆ, ಕನ್ನಡ ಭಾಷೆಗೆ ಪಾಶ್ಚಾತ್ಯ ವಿದ್ವಾಂಸರ ಕೊಡುಗೆ, ಗುಲ್ಬರ್ಗ ಕನ್ನಡ, ಧಾರವಾಡ ಕನ್ನಡ, ಈ ತರ ಬೇಕಾದಷ್ಟು ಇರುವಂತಹ ಸಾಕ್ಷ್ಯಚಿತ್ರಗಳ DVDಗಳನ್ನ ಸಿದ್ಧ ಮಾಡಿ, 40 DVDಗಳನ್ನ ಸಿದ್ಧ ಮಾಡಿ ನಾನು ಕನ್ನಡ ಸಂಸ್ಕೃತಿ ಇಲಾಖೆಗೆ ಕೊಟ್ಟೆ. ಈ ತರ ಇದೆ DVD, ಪ್ರತಿ DVD 2 hour ಕಂಟೆಂಟ್ ಇದೆ. ಈ DVDಗಳನ್ನ ನೀವು ಶಾಲೆಗಳಿಗೆ ತಲುಪಿಸಿದ್ರೆ ಅಲ್ಲಿ ವಿದ್ಯಾರ್ಥಿಗಳಿಗೂ ಅನುಭವ ಸಹಾಯ ಆಗುತ್ತೆ, ಮತ್ತೆ ಶಿಕ್ಷಕರು ಕೂಡ ಹೆಲ್ಪ್ ಆಗುತ್ತೆ. ಈಗ ಎಲ್ಲ ವಿದ್ಯಾರ್ಥಿಗಳು ಓದೇ ತಿಳ್ಕೊಳ್ಳಲ್ಲ, ಒಬ್ಬೊಬ್ಬರಿಗೆ ಓದೋದ್ರಲ್ಲಿ ಆಸಕ್ತಿ ಇರಲ್ಲ ವಿದ್ಯಾರ್ಥಿಗಳಿಗೆ, ಅವ್ರಿಗೆ ಓದಿದ್ರೆ ಅದು ಮನಸ್ಸಿಗೆ ಹೋಗಲ್ಲ. ನೀವು 2 hour ವಿಡಿಯೋ ತೋರಿಸ್ಬಿಡಿ, ಸ್ಕೂಲಲ್ಲಿ ಈಗ ಮಲ್ಟಿಮೀಡಿಯಾ ಇದ್ದೇ ಇದೆ, ಕಂಪ್ಯೂಟರ್ ವ್ಯವಸ್ಥೆ ಇದೆ, DVD ಪ್ಲೇಯರ್ ಇರುತ್ತೆ, ಕುವೆಂಪು ಬಗ್ಗೆ ತಿಳ್ಕೊಳ್ತಾರೆ, ಈ ತರ ವ್ಯವಸ್ಥೆ ಇದೆ. 40 DVD ಮಾಡಿದೀವಿ, ತಗೊಂಡು ನೀವು ಶಾಲೆಗಳಿಗೆ ತಲುಪಿಸಿ ಅಂತ ಹೇಳಿದ್ರೆ ಕನ್ನಡ ಸಂಸ್ಕೃತಿ ಇಲಾಖೆಗೆ ಸಾಕಷ್ಟು ಸತಿ ಹೋಗಿ ಒಂದು 6 ತಿಂಗಳು 1 ವರ್ಷ ಅವ್ರ ಹತ್ರ ಹೋಗಿ ಅಲದಾಡಿ ಲೆಟರ್ ಎಲ್ಲ ಕೊಟ್ಟು ಬಂದ ಮೇಲೆ ನನಗೆ 1 ವರ್ಷ ಆದ್ಮೇಲೆ ಲೆಟರ್ ಕಳಿಸ್ತಾರೆ, ಈ ಯೋಜನೆಗೆ ನಮ್ಮಲ್ಲಿ ಯಾವುದೇ ಧನ ಸಹಾಯವಿರುವುದಿಲ್ಲ. ಕರ್ನಾಟಕದ ಬಗ್ಗೆ ಮಾಡಿರೋ ಸಾಕ್ಷ್ಯಚಿತ್ರಕ್ಕೆ ನೀವು ಕನ್ನಡ ಸಂಸ್ಕೃತಿ ಇಲಾಖೆನೇ ಒಂದು ಸಹಾಯ ಮಾಡಲಿಲ್ಲ ಅಂತ ಹೇಳಿದ್ರೆ, ಇನ್ನು ಯಾಕೆ ಈ ಕನ್ನಡ ಸಂಸ್ಕೃತಿ ಇಲಾಖೆ ಅನ್ನೋದು ಯಾಕೆ ಬೇಕು, ಕನ್ನಡ ಭವನ ಅಂತ ದೊಡ್ಡ ಭವನ ಯಾಕೆ ಬೇಕು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಯಾಕೆ ಬೇಕು? ಇಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮುಂಚೆ ಕನ್ನಡ ಕಾವಲು ಸಮಿತಿ ಆಗಿತ್ತು, ಹೌದು, ಕನ್ನಡ ಕಾವಲು ಸಮಿತಿ ಆಮೇಲೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬದಲಾಯಿತು, ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ಒಂದು ಅದಕ್ಕೆ ಒಂದು ಸಪರೇಟ್ ಒಂದು ಖಾತೆ, ಒಂದು ಸಚಿವರು ಇದ್ದಾರೆ ಸಂಸ್ಕೃತಿ ಇಲಾಖೆಗೆ. ಕನ್ನಡ ಎಷ್ಟೊಂದು ಸತಿ ನಾನು ಪೇಪರಲ್ಲಿ ಓದಿದ್ದೀನಿ, ಕನ್ನಡ ಸಂಸ್ಕೃತಿ ಇಲಾಖೆಗೆ ಬಂದಿದ್ದ 300 crore ವಾಪಸ್ ಹೋಯ್ತಂತೆ ಸರ್ಕಾರಕ್ಕೆ, ಸರ್ಕಾರದ ಟ್ರೆಜರಿಗೆ ವಾಪಸ್ ಹೋಯ್ತಂತೆ. ಅಂದ್ರೆ ನೀವು ಬಳಸಲಿಲ್ಲ ಅದನ್ನ? ನೀವು ಬಳಸಲಿಲ್ಲ. ಸೊ ನೀವು ಅಲ್ಲಿ ತಂದು ಯಾರನ್ನ ಕೋರಿಸ್ತೀರಾ ನಿರ್ದೇಶಕರನ್ನ? ಯಾರು ಗೊತ್ತಿದೆ ಏನು ಮಾಡಬೇಕು? ನೀವು ಕನ್ನಡ 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 ಸಂಸ್ಕೃತಿ ಇಲಾಖೆ ಅಂತ ಒಂದು ಕ್ಯಾಬಿನೆಟ್ ದರ್ಜೆ ಸಚಿವರು ಅದನ್ನ ನೋಡ್ಕೊಳ್ತಾರೆ, ಅದಕ್ಕೆ ಒಬ್ಬರು ಅಧ್ಯಕ್ಷ ಇರ್ತಾರೆ, ಒಬ್ಬರು ಬಂದಿರೋ ಫಂಡ್ಸ್ನ ಸದ್ವಿನಿಯೋಗ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ? ಒಂಥರ ನಮಗೆ ಈಗ ಭಾಷೆ
ಬೆಳಿಲಿಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಇದೆಲ್ಲ ಹಲವಾರು ಕಾರಣಗಳಲ್ಲಿ ಇದು ಒಂದು ಕಾರಣ ಅಂತ ನನಗೆ ಅನ್ನಿಸ್ತಾ ಇದೆ ಅಲ್ವಾ? ಖಂಡಿತ. ಯಾಕೆಂದರೆ ನಾವು ಭಾಷೆ, ನೀವೇ ನಿಮ್ಮ ಪುಸ್ತಕದಲ್ಲಿ ಹೇಳಿದ ಹಾಗೆ, ಭಾಷೆ ಅಂತ ಹೇಳಿ ಒಂದು ಬೆಳಿಬೇಕು ಅಂತ ಹೇಳಿದ್ರೆ ಮೊದಲು ಬಳಕೆ ಮಾಡಬೇಕು ಅಲ್ವಾ? ಬಳಕೆ ಮಾಡದಿದ್ರೆ ಅಥವಾ ನೀವು ಬಳಕೆ ಮಾಡಲಿಕ್ಕೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡದೇ ಇದ್ರೆ ಓದುಗಾಗಲಿ ಕನ್ನಡ ಪ್ರೇಮ ಆಗಲಿ ಹೇಗೆ ಬರ್ತದೆ ಅಲ್ವಾ? ನನಗೆ ಹಾಗೆ ಅನ್ನಿಸ್ತಾ ಇದೆ. ನಿಮ್ಗೆ ಅನ್ನಿಸ್ತದೆ? ಈಗ ನೋಡಿ, ನಿಮಗೆ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ, ವರ್ಷಕ್ಕೆ 1,00,000 ರೂಪಾಯಿ ಸಹಾಯ ಬರುತ್ತೆ. ನೀವು ಇವತ್ತು ಹೋಗಿ ನೀವು ಕನ್ನಡ ಸಾಹಿತ್ಯ ಪರಿಷತ್ತು ನೋಡಿ ಚಾಮರಾಜಪೇಟೆ, ಅದಕ್ಕೆ ಹೊರಗಡೆಯಿಂದ ಹೊಡೆದಿರುವಂಥ ಬಣ್ಣ ಒಂಥರ ಮಾಸಲು ಬಣ್ಣ, ಕನ್ನಡ ಅಂದರೆ ಕಳಪೆ ಅನ್ನೋ ಥರ ಬಿಂಬಿಸ್ತಾರೆ. ನಿಮ್ಗೆ ಆ ಥರ ಕನ್ನಡ ಸಾಹಿತ್ಯ ಪರಿಷತ್ತು ಕಳಪೆ ಥರ ನಿಮಗೆ ತೋರಿಸಿದ್ರೆ ಯಾರು ಹೋಗ್ತಾರೆ ಅಲ್ವಾ? ಸರ್ಕಾರದಿಂದ ನೀವು ತಗೊಂಡು ಒಂದು ನೀವೊಂದು ಒಂದು ಗ್ಲಾಮರಸ್ ಆಗಲ್ಲ, ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಾದ್ರೂ ತೋರಿಸ್ಬೇಕಲ್ಲ, ಜನಕ್ಕೆ ಸೇರಿಸ್ಕೊಬೇಕಲ್ವಾ? ಅದು ಒಂದು ಕಡೆ ಬರುವಾಗೆ ಮಾಡಬೇಕು ಅವ್ರದ್ದೊಂದು ಸೋಲು. ಈ ಕಡೆ ನಿಮ್ಮ ಸಂಸ್ಕೃತಿ ಇಲಾಖೆ ಆಗಲಿ ಇನ್ನೊಂದಾಗಲಿ ಇಲಾಖೆಗಳು, ಸರ್ಕಾರದ ಇಲಾಖೆಗಳು ಸೋಲು. ಮತ್ತು ಇತ್ತೀಚೆಗೆ ಒಂದು ಪೇಪರಲ್ಲಿ ಬಂದಿತ್ತು ನ್ಯೂಸ್, ಒಂದು ಪ್ರೈವೇಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ಸ್ ಪೇರೆಂಟ್ಸ್ ಅಸೋಸಿಯೇಷನ್ನು ಕೇಸ್ ಹಾಕಿದ್ದಾರೆ ಸರ್ಕಾರದ ಮೇಲೆ, ಆ ಶಾಲೆಯಲ್ಲಿ ಕನ್ನಡನ ಕಂಪಲ್ಸರಿ ಮಾಡಿದ್ದಾರೆ ಅಂತ. CBSE ಸಿಲೆಬಸ್, ICSE ಸಿಲೆಬಸ್ ಸ್ಕೂಲ್ ಇರಬೇಕು, ಅವರು ಕನ್ನಡ ಯಾಕೆ ಕಲಿಸ್ತೀರಾ ನೀವು ಅಂತ ಕೇಸ್ ಹಾಕಿದ್ದಾರೆ. ಸೊ ಇಲ್ಲಿ ಎಲ್ಲರೂ ಕಾರಣ, ಸರ್ಕಾರದ್ದು ಕೂಡ ಸಾಕಷ್ಟು ತಪ್ಪುಗಳಿದ್ದಾವೆ, ಈ ಸಂಘ ಸಂಸ್ಥೆಗಳು ಏನಿದ್ದಾರೆ ಅವ್ರದ್ದು ಕೂಡ ಒಂದಷ್ಟು ತಪ್ಪುಗಳಿರ್ತವೆ. ಈ ಕಡೆ ಪೋಷಕರು ಬಂದರೆ ಅವ್ರದ್ದು ಕನ್ನಡ ಯಾಕೆ ಬೇಕು? ಕನ್ನಡ ಎಷ್ಟೋ ಜನ ಕನ್ನಡ ಮಾತೃಭಾಷೆ ಆಗಿರುತ್ತೆ, ಆದರೆ ಅವರು ಕನ್ನಡನ ಮಕ್ಕಳಿಗೆ ಶಾಲೆಯಲ್ಲಿ ಓದಿಸಿರಲ್ಲ. ಏ ಕನ್ನಡ ಮಾತಾಡಕ್ಕೆ ಬಂದರೆ ಸಾಕು ಬಿಡು, ಕನ್ನಡ ಓದು ಬರೋದು ಏನಾಗಬೇಕು, ಅದೇನು ಅದರಿಂದ ಕೆರಿಯರ್ ಇದೆ ಕನ್ನಡದಿಂದ ಅನ್ನೋ ಕಾರಣಕ್ಕೆ ಕನ್ನಡ ಓದಿಸೋದೇ ಇಲ್ಲ ಮಕ್ಕಳಿಗೆ. ಕನ್ನಡ ಮಾತೃಭಾಷೆ, ಮಾತಾಡೋಕೆ ಅಷ್ಟೇ ಬರುತ್ತೆ. ನಿಮಗೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬಂದಿಲ್ಲ ಅಂದರೆ ಮತ್ತೆ ಮುಂದಿನ ಪೀಳಿಗೆ ಹೆಂಗೆ ಕನ್ನಡ ತಗೊಂಡೋಗ್ತೀರಾ? ಇನ್ನೊಬ್ಬರು ಮುಂದಿನ ಪೀಳಿಗೆ ಕನ್ನಡ ಕಲಿಸೋರು ಬೇಕಲ್ವಾ? ಅದೇ ಈ ಸಮಸ್ಯೆಗಳನ್ನು ನಾವು ಹಿಂದೆಯಿಂದಲೂ ನೋಡ್ತಾ ಬಂದಿದ್ದೇವೆ. ಈಗಲೂ ಕೂಡ ನಾವೀಗ ಮಾತಾಡುವಾಗ ಬರೀ ಆ ಸಮಸ್ಯೆಗಳೇ ನಮಗೆ ಎದುರಾಗ್ತಾ ಇದ್ದಾವೆ. ಅದಕ್ಕೊಂದು ಪರಿಹಾರ ಅಂಥೇಳಿ ನಾವು ಎಲ್ಲಿ ಕೂಡ ಕಾಣ್ತಾ ಇಲ್ಲ ನಮಗೆ. ಇಂಥ ಸಮಯದಲ್ಲೂ ಕೂಡ ನಾನು ನಿಮ್ಮನ್ನು ಪ್ರಶ್ನೆ ಕೇಳೋದು, ನಿಮ್ಮ ಪರವಾಗಿ ಏನು ಪರಿಹಾರ ಸಲಹೆ ಮಾಡ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ, ಓದುಗರಿಗಾಗಲಿ, ಮತ್ತು ಕನ್ನಡಿಗರಿಗಾಗಲಿ ಏನು ಸಲಹೆ ಕೊಡ್ತೀರಾ? ಇದನ್ನು ಸಲಹೆ ನೋಡಿ, ಕುವೆಂಪು ಅವರು ಅವತ್ತು ಬರೆದಿದ್ದು ಸತ್ತಂತಿಹರನ್ನು ಬಡಿದೇ ಬಡಿದಂತೆ, ಇವತ್ತಿಗೂ ಅದು ಪ್ರಸ್ತುತವಾಗಿ ಯಾವುದರಲ್ಲಿ ಬಡಿಯೋದು ಹೇಳಿ ಅಲ್ವಾ? ನಾವು ನೋಡಿ, ನಾನು ನೀವು ಮುಂದುವರ್ಸೋ ಮೊದಲು ಹೇಳ್ತೇನೆ, ಬಡಿಯುವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಸಣ್ಣ ಮಳಿಗೆಯಲ್ಲಿಯೇ ಪ್ರತಿದಿನ ಕನ್ನಡದ ಕಾವ್ಯಗಳನ್ನು ಬರೆದು ನೀವು ಒಬ್ಬ ಗ್ರಾಹಕನಿಗೆ ಒಂದು ಎಲ್ಲ ರೀತಿಯ ಒಂದು ಸಾಹಿತ್ಯದ ಬಗ್ಗೆ ಹೇಳಿ ಅವನಿಗೆ ಬೇರೆ ಬೇರೆ ಸಾಹಿತ್ಯದ ಪ್ರಕಾರಗಳನ್ನು ತೆಕ್ಕೊಳ್ಳಿಕ್ಕೆ ನೀವು ಅವನನ್ನು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ, ಅದು ಒಂದು ಥರ. ಅದು ಅಷ್ಟು ನಿಮ್ಮ ಪರವಾಗಿ ನೀವು ಮಾಡ್ತಾ ಇದ್ದೀರಾ. ಹಾಗೆ ಎಲ್ರಿಗೂ ಆ ಮನೋಭಾವನೆ ಬರುವ ಹಾಗೆ ಏನು ಮಾಡ್ಬೋದು? ಇದು ಎಲ್ರಿಗೂ ಅದು ಗೊತ್ತಾಗಬೇಕು ಅಲ್ವಾ? ಬರೀ ಒಂದು ಕೆರಿಯರ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತ್ರನೇ ಆಗಲ್ಲ, ಎಜುಕೇಶನ್ ಇರಬಾರ್ದು. ಕನ್ನಡ ಕಲಿಯೋದ್ರಿಂದ ಏನು ಉಪಯೋಗ ಅನ್ನೋದ್ರ ಬದಲು ಈ ಕನ್ನಡದ ಈ ಭಾಷೆ ಕಲಿಯೋದ್ರಿಂದ ಏನು ನಷ್ಟ? ಒಂದು ಭಾಷೆ ಕಲಿತರೆ ಏನು ನಷ್ಟ? ಅದನ್ನು ಉಪಯೋಗಿಸೋಣ. ಭಾಷೆನ ಉಳಿಬೇಕು ಅಂತೇಳಿದ್ರೆ ಫಸ್ಟ್ ಬಳಸ್ಬೇಕು. ನೋಡಿ, ಇವತ್ತಿಗೂ ನಮ್ಮ ಸಮಸ್ಯೆ ಈ ಬ್ಯಾಂಕುಗಳಲ್ಲಿ ಹೋದರೆ, ನ್ಯಾಷನಲೈಸ್ ಬ್ಯಾಂಕ್ ಆಗಲಿ ಅಥವಾ ಪ್ರೈವೇಟ್ ಬ್ಯಾಂಕುಗಳಲ್ಲಿ ಹೆಚ್ಚು ಕಡಿಮೆ ಇಂಗ್ಲೀಷ್, ಇಂಗ್ಲೀಷು ಹಿಂದಿನಲ್ಲಿ ಇರುತ್ತೆ ಆ ಫಾರ್ಮ್ಸ್, ಬರೀ ಕನ್ನಡ ಗೊತ್ತಿರೋರಿಗೆ ಆ ಫಾರ್ಮ್ ಫಿಲ್ ಮಾಡೋಕ್ಕಾಗೋದೇ ಇಲ್ಲ. ಹೌದು, ಈಗಲೂ ಹೋಗಿ ನೀವು ಬ್ಯಾಂಕಿಗೆ ಹೋದರೆ ಯಾರೊಬ್ಬರು ಬರ್ತಾರೆ ವಯಸ್ಸಾದವರು ಅಥವಾ ಕನ್ನಡ ಬಿಟ್ಟು ಬೇರೆ ಗೊತ್ತಿಲ್ಲದಿರೋರು, ಸರ್ ಈ ಫಾರ್ಮ್ ಫಿಲ್ ಮಾಡಿಕೊಡಿ, ಚಲನ್ ಫಿಲ್ ಮಾಡಿಕೊಡಿ ಅಂತ. ಸೊ ಒಂದು ಕಡೆ ಹಿಂದಿ ಹೇರಿಕೆ, ಹೌದು, ಇನ್ನೊಂದು ಕಡೆ ಕನ್ನಡ ಬಗ್ಗೆ ತಾತ್ಸಾರ. ಸೊ ನಮ್ಮ ಸಮಸ್ಯೆ ಏನಂತ ಹೇಳಿದ್ರೆ, ಕನ್ನಡದವರಲ್ಲಿ ಏನೋ ಒಂದು ಒಂದು ಜೀನ್ ಸಮಸ್ಯೆ ಅನಿಸುತ್ತೆ, ಒಂದು DNA ಏನೋ ಸಮಸ್ಯೆ ಅನಿಸುತ್ತೆ. ನಮಗೆ ಭಾಷೆ ಬಗ್ಗೆ ಅಭಿಮಾನ ಇಲ್ಲದೆ ಇರೋದು, ಕನ್ನಡ ಸಿನಿಮಾಗಳ ಬಗ್ಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡ್ದಾ ಇರೋವಂಥ ಇದು ಬೇರೆ ಭಾಷೆಗಳು ಕಂಪೇರ್ ಮಾಡಿಕೊಂಡ್ರೆ. ಸೊ ಇದನ್ನ ಸರಿಪಡೋ ಅದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲರೂ ಕಾರಣ ಆಗ್ತೇವೆ, ಎಲ್ಲರೂ ಲಕ್ಷ್ಮಿಕಾಂತ ಅಲ್ವಾ? ಒಂಥರ ಶಿಕ್ಷಣ ಮಾಧ್ಯಮದಲ್ಲಿ ಕನ್ನಡ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದನ್ನ ಸ್ಟೇಟ್ ಸಿಲೆಬಸ್ ಇರಲಿ, CBSE ಸಿಲೆಬಸ್ ಇರಲಿ, ICSE ಸಿಲೆಬಸ್ ಇರಲಿ, ನೀವು ಕನ್ನಡ ಕಂಪಲ್ಸರಿ ಅಂತ ಕಲಿಸಲೇಬೇಕು ಅಲ್ವಾ? ನಾವು ಅಲ್ಲಿಂದನೇ ಆರಂಭ ಮಾಡಿದರೆ ಸ್ವಲ್ಪ ಉಳಿವಿಗೆ ಮತ್ತು ಬೆಳವಣಿಗೆಗೆ, ಹೌದು, ಕನ್ನಡಕ್ಕೆ, ಹೌದು. ಮತ್ತು ಇಂಗ್ಲೀಷಲ್ಲೇ ಓದಿದ್ರೆ ಮಾತ್ರ ನಿಮಗೆ ಜ್ಞಾನ ಸಿಗುತ್ತೆ ಅಥವಾ ಇಂಗ್ಲೀಷಲ್ಲಿ ಓದಿದ್ರೆ ಮಾತ್ರ ನೀವು ಬೆಳೆಯೋಕ್ಕೆ ಸಾಧ್ಯ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಗೊತ್ತಿರುತ್ತೆ, ಈಗ ಮನೆ ಕೆಲಸ ಮಾಡೋರು ಕೂಡ ಮಕ್ಕಳನ್ನ
ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸ್ತಾ ಇರ್ತಾರೆ, ಅವ್ರಿಗೆ ಎಷ್ಟು ಕಷ್ಟ ಆದರೂ ಕೂಡ. ಈಗ ನಾನು ಸ್ವತಃ 10ನೇ ತರಗತಿಗಂಟ ಕನ್ನಡ ಮಾಧ್ಯಮದಲ್ಲೇ ಓದಿದೆ. ಹೌದು. ಆಮೇಲೆ ಪಿ ಯು ಸಿಗೆ ಬಂದಾಗ ಇಂಗ್ಲೀಷ್ ಮಾಧ್ಯಮಕ್ಕೆ ಓದಿದೆ, ಇಂಜಿನಿಯರಿಂಗ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಮುಗಿಸಿದ್ದು, ಅಮೆರಿಕದಲ್ಲಿ ಕೆಲಸ ಮಾಡಿದೆ 8 ವರ್ಷ. ಸೊ ಇಂಗ್ಲೀಷ್ ಭಾಷೆ ಅನ್ನೋದು ಒಂದು ಸಮಸ್ಯೆ ಆಗಲೇ ಇಲ್ಲ. ಎಲ್ಲ ಭಾಷೆಗಳ ಥರ ಎಲ್ಲ ಒಂದು ಸಬ್ಜೆಕ್ಟ್ ಥರ ಅದು ಒಂದು ಭಾಷೆ ಕಲ್ತ್ಕೊಂಡ್ರೆ ಆಯಿತು. ಒಬ್ಬೊಬ್ಬರು ವೀಕ್ ಇರ್ತಾರೆ, ಅದು ಸ್ವಲ್ಪ ಎಕ್ಸ್ಟ್ರಾ ಎಫೆಕ್ಟ್ ಹಾಕಿ ಕಲಿಬೋದು. ಆದರೆ ಇಲ್ಲಿ ಏನಾಗಿದೆ ಅಂತೇಳಿದ್ರೆ ಶಾಲೆಗಳೆಲ್ಲ ಬೆಂಬಿಸೋದು ಅಥವಾ ಪೋಷಕರು ತಿಳ್ಕೊಂಡಿರೋದು ಇಂಗ್ಲೀಷಲ್ಲಿ ಕಲಿತ್ರೆ ಮಾತ್ರ ನೀನು ಬೆಳೆಯೋಕ್ಕೆ ಸಾಧ್ಯ. ಈ ತಪ್ಪು ಕಲ್ಪನೆ ಹೋಗಬೇಕು. ಸರ್ಕಾರ ಒಂಥರ ಉದ್ಯೋಗವೇ ಸಿಗೋದಿಲ್ಲ ಅಂತ ಹೇಳುವಂಥ ಒಂದು ಮಟ್ಟಕ್ಕೆ ನಾವು ತಲೆಗೆ ತುಂಬಿಟ್ಟಿದ್ದೇವೆ ಇಂಗ್ಲೀಷ್ ಕಲಿತು ಅಲ್ವಾ, ಅದು ಹೋಗ್ಬೇಕು ಅಂತ. ಅದು ಹೋಗಬೇಕು ಮೊದಲಿಗೆ. ಆಮೇಲೆ ಸರ್ಕಾರ ಖಂಡಿತವಾಗಿಯೂ ಕಂಪಲ್ಸರಿ ಕನ್ನಡ ಅಂತ ಮಾಡಲೇಬೇಕು. ಅವ್ರು ಯಾವ ಸ್ಕೂಲ್ ಅವರು ಪ್ರೈವೇಟ್ ಹೈಕೋರ್ಟ್ಗೆ ಹೋಗ್ತಾರೋ ಸುಪ್ರೀಂ ಕೋರ್ಟ್ ಗಂಟನೂ ಹೋಗ್ತಾರೆ ಸ್ಕೂಲ್ಗಳು. ನಾವು ಕನ್ನಡ ಕಲಿಸಲ್ಲ, ಮೊದಲನೇ ಭಾಷೆ ಇಂಗ್ಲೀಷು ಡಿಫಾಲ್ಟು, ಎರಡನೇ ಭಾಷೆ ಸಂಸ್ಕೃತ ಕಲಿತಾರೆ, ಫ್ರೆಂಚ್ ಕಲಿತಾರೆ, ಆದರೆ ಕನ್ನಡ ಮಾತ್ರ ತಗೊಳ್ಳಲ್ಲ. ಅದನ್ನೆಲ್ಲ ಚೇಂಜ್ ಮಾಡೋವಂಥ ಒಂದು ಧೈರ್ಯ ಇರಬೇಕು ಶಾಲೆಗಳಲ್ಲಿ. ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದ್ದವ್ರಿಗೆ ಏನೋ ಒಂದು ರಿಸರ್ವೇಷನ್ ಅಂತ ಕೊಡಬೇಕು ಸರ್ಕಾರಿ ಉದ್ಯೋಗದಲ್ಲಿ, ಅಥವಾ ಇನ್ನೂ ಒಂದು ಸರ್ಕಾರಿ ಮಾಧ್ಯಮದಲ್ಲಿ ಓದ್ದವ್ರಿಗೆ ಮಾತ್ರ ಸರ್ಕಾರಿ ಕೆಲಸ, ಇದು ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ ಮಾತ್ರ ಕನ್ನಡ ಇದು. ಈಗ ನಮಗೆ ಮೀಸಲಾತಿ ಅಂತ ಹೇಳೋದು ಜಾತಿಯಲ್ಲಿ ಮಾತ್ರ, ಭಾಷೆಗಿಲ್ಲ. ಸೊ ಇದನ್ನು ಸ್ವಲ್ಪ ಆ ಥರ ಬೆನಿಫಿಟ್ಸ್ ಏನಾದ್ರು ಕೊಡಬೇಕು ಅಲ್ವಾ. ನಮ್ಮ ಚಲನಚಿತ್ರ ಪಂಪ ಚಲನಚಿತ್ರದಲ್ಲೂ ಕೂಡ ನಾವು ಇದೇ ವಿಷಯ ತಗೊಂಡಿದ್ದೀವಿ, ಕನ್ನಡ ಭಾಷೆ ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ ಯಾವ ಥರ ಬೆನಿಫಿಟ್ ಸಿಗಬೇಕು ಅನ್ನೋದು ವಿಷಯ ಕೂಡ ಚಲನಚಿತ್ರದಲ್ಲಿ ಇದೆ.